ಲೋಕಾಯುಕ್ತರು ನಿನ್ನೆ 16 ಕಡೆ ನಡೆಸಿದ ದಾಳಿಯಲ್ಲಿ ಸಿಕ್ಕಿಬಿದ್ದ ಭ್ರಷ್ಟರಲ್ಲಿ ಅತಿ ದೊಡ್ಡ ಗಂಟು ಕಳ್ಳ ಎನಿಸಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾವರಕೆರೆ ಹೋಬಳಿಯ ಚೆನ್ನೇನಹಳ್ಳಿಯ ಪಂಚಾಯತ್ ಸದಸ್ಯ ಎಚ್ಎಸ್ ಸುರೇಶ್. 6 ಕಡೆ ಈತನ ನೆಲೆಗಳ ಮೇಲೆ ದಾಳಿ ನಡೆಯಿತು. 16 ನಿವೇಶನ, 1 ಬಂಗಲೆ, 7.6 ಎಕರೆ ಕೃಷಿ ಭೂಮಿ, 11.97 ಲಕ್ಷ ನಗದು, 2.11 ಕೋಟಿ ರೂಪಾಯಿ ಚಿನ್ನಾಭರಣ, 2.7 ಕೋಟಿ ರೂಪಾಯಿ ಮೌಲ್ಯದ ವಾಹನಗಳು ಎಂದು ಈ ಪಂಚಾಯತ್ ಸದಸ್ಯ 25 ಕೋಟಿ ರೂಪಾಯಿಯ ಸಂಪತ್ತನ್ನು ಹೊಂದಿದ್ದಾನೆ.